ಕೆಲವೊಂದು ಸಲ ಈ ದಾಂಪತ್ಯದಲ್ಲಿ ಒಗರು ಇರ್ತದೆ ಸಿಹಿ ಇರ್ತದೆ ಕೈ ಇರ್ತದೆ ಎಲ್ಲ ಇರಬೇಕಲ್ಲ ಹೊರಟುತನ ಇರ್ತದೆ ಒಂದು ಸಲ ಕಷ್ಟ ಬರ್ತದೆ ಕಷ್ಟ ಬಂದಾಗ ಹ್ಯಾಕ್ ತಳ್ಕೋತೀವಿ ಅನ್ನೋದ್ರ ಮೇಲೆ ದಾಂಪತ್ಯ ಗಟ್ಟಿ ಆಗ್ತದೆ ಒಂದು ಘಟನೆ ಒಂದು ಸಲ ಮತ್ತೆ ಶಾರದಾ ದೇವಿ ತವ್ರೂರಿಗೆ ಹೋಗಿ ವಾಪಸ್ ಇದ್ದಾರೆ ಆ ಸುಂದರಿ ದೇವಿ ಮತ್ತು ಮಕ್ಕಳು ಒಂದು ಎಂಟತ್ತು ಜನ ಜೊತೆಗೆಲ್ಲ ಹೋಗಿ ಅವಾಗ ಒಬ್ಬೊಬ್ಬರು ಹೋಗೋಕ್ಕಾಗಲ್ಲ ಎಂಟು ಜನ ನಡ್ಕೊಂಡು ಹೋಗ್ತಾರೆ ತಾರಕೇಶ್ವರಕ್ಕೆ ಹೋಗಿ ಮುಂದೆ ಕಲ್ಕತ್ತಾ ಸೇರ್ತಾರೆ ದಕ್ಷಿಣೇಶ್ವರಕ್ಕೆ ಹೋಗಿ ಇನ್ನು ಒಳಗೆ ಹೋಗೋ ಹೊತ್ತಿಗೆ ಎದುರಿಗೆ ಹೃದಯರಾಮ ಬರ್ತಾನೆ ಹೃದಯರಾಮ ನಿಮ್ಗೆ ಪರಿಚಯ ಆಗಿದೆ ಈಗಾಗಲೇ ಅವನು ರಾಮಕೃಷ್ಣರ ಜೊತೆಗೆ ಇದ್ದವನು ಎಲ್ಲ ಮಾಡಿದವನು ಈಗ ಹೃದಯರಾಮ ಬದಲಿಯಾಗಿದ್ದಾನೆ ಬದಲಿಯಾಗಿದ್ದಾನಂದ್ರೆ ಅವನಿಗೆ ಗೊತ್ತಾಗ್ಬಿಟ್ಟೆ ತಾನು ಜೋರು ಮಾಡ್ತೀನಿ ಪೂಜಾ ಅವನೇ ಮಾಡೋದಲ್ಲ ಕಾಳಿ ಪೂಜೆ ಮಾಡೋದು ಈಗ ರಾಮಕೃಷ್ಣನ್ ಮಾಡ್ತಾಯಿಲ್ಲ ಆದ್ದರಿಂದ ಅವನು ತಂದು ದರ್ಪ ನಡಿಬೇಕು ಎಲ್ಲಿವರೆಗೂ ಅಹಂಕಾರ ಒಂದು ಅಂತಂದರೆ ಎಲ್ಲರನ್ನು ಅವನು ರಾಮಕೃಷ್ಣನ ಅವನು ಸುಮ್ಮನೆ ಕೂತ್ಕೊಂಡು ನಿನಗೇನು ಗೊತ್ತಾಗುತ್ತೆ ಸುಮ್ಮನೆ ಕೂತ್ಕೊ ಅನ್ನೋದು ಇವು ಜನ ನೋಡೋಕ್ಕೆ ಬಂದ್ರಲ್ಲ ಸಾಕಷ್ಟು ಜನ ಬರ್ತಿದ್ರಲ್ಲ ರಾಮಕೃಷ್ಣ ನೋಡೋದಕ್ಕೆ ದೇವರು ಅಂತ ಕಾಲು ಮುಟ್ಟು ನಮಸ್ಕಾರ ಮಾಡೋರು ಎಲ್ಲರೂ ಅನ್ಸೋದು ಆ ದೇವರಲ್ಲ ನಾನೇ ನೋಡ್ಕೊಳ್ಳೋದು ಅವನ ಈಗ ಪೂಜಾರಿಗಳದ್ದೇ ಹಾರಾಟ ಜಾಸ್ತಿ ಇರುತ್ತೆ ಈಗ ಪಾಪ ದೇವರು ಏನು ಮಾಡ್ತಾನೋನು ಹೆಂಗೆ ಅಲಂಕಾರ ಮಾಡ್ತಾನೆ ಅವನು ಇವರು ಜೋರು ನಾನು ನಾನು ಪ್ರಧಾನ ಅರ್ಚಕ ಅಂತ ಬಂದಿದ್ದೆ ಅವ್ನಿಗೆ ಬಂದುಬಿಟ್ಟು ಇವನು ರಾಮಕೃಷ್ಣ ನಾನೇ ನೋಡ್ಕೊಳ್ದೆ ನಾನು ಇದರ ದೇಹ ಉಳಿತಿತ್ತು ಅವನು ಎಲ್ಲಾದರೂ ಒಂದು ತಿಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ ದುಡ್ಡು ವಸೂಲು ಮಾಡೋಕ್ಕೆ ಶುರು ಮಾಡಿದ ಬಂದವರ ಕಡೆಯಿಂದ ರಾಮಕೃಷ್ಣ ಹತ್ತು ಸಲ ಹೇಳಿದ್ರು ಹಂಗೆ ಮಾಡಬೇಡ ಸರಿ ಇರೋಲ್ಲ ಅಂತ ಅವ್ನು ಕೇಳಲ್ಲ ಒಂದು ಸಲ ತಲೆಗೆ ಭೂತ ಏರ್ಕೊಂಡ್ಬಿಟ್ರೆ ಅದು ಇವರೆಲ್ಲ ಬರ್ತಾ ಇದ್ದಾರೆ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದಾರೆ ಎಂಟತ್ತು ಜನ ಇವರು ಹೃದಯ ಎದುರಿಗೆ ಬಂದ ಹೃದಯರಾಮ ಬಂದು ಪರ ಪರ ಹಾರಾಡ್ಬಿಟ್ಟು ಅವ್ರ ಮೇಲೆ ಯಾರು ಬಂದು ಯಾಕೆ ಬಂದಿರಿ ಇಲ್ಲಾರ ನೀವು ಏನು ಛತ್ರನ ಇದು ಎಂಟೆಂಟು ಹತ್ತು ಜನ ಬಂದರೆ ಊಟ ಹಾಕೋದಕ್ಕೆ ಏನು ಪುಕ್ಸಟನ ಇದು ಹೋಗಿ ವಾಪಸ್ಸು ಹೋಗಿ ಊರಿಗೆ ಹೋಗಿ ವಾಪಸ್ಸು ಅಂದ ಕಲ್ಪನೆ ಮಾಡ್ಕೊಳ್ಳಿ ಸ್ವಾಮಿ ಅರುವತ್ತು ಮೈಲ್ ನಡ್ಕೊಂಡು ಬಂದಿದ್ದಾರೆ ಇವರು ಇಲ್ಲಿಂದ ಮ ರಾಜಯನಗರಕ್ಕೆ ಹೋದ್ರೆ ಸುಸ್ತಾಗುತ್ತೆ ಅರುವತ್ತು ಮೈಲ್ ನಡ್ಕೊಂಡು ಬಂದಿದ್ದಾರೆ ಅವರು ನಡ್ಕೊಂಡು ಬಂದವ್ರನ್ನ ಒಳಗೂ ಕರೆದಿಲ್ಲ ಹೋಗಿ ಹೋಗಿ ನೀವು ಹೋಗಿ ಇರಬೇಡಿ ವಾಪಸ್ ಹೋಗ್ಬೇಡಿ ಅಂದ ಆ ಶ್ಯಾಮಸುಂದರ ದೇವಿ ಗಾಬ್ರಿ ಅಲ್ಲಪ್ಪ ವಾಪಸ್ ತಗೊಂಡು ಎಲ್ಲಿ ಹೋಗೋಣ ನಾವು ಅಂತ ಅದು ನನಗೆ ಗೊತ್ತಿಲ್ಲ ದಕ್ಷಿಣ ಒಳಗೆ ಬರೋ ಪರ್ಮಿಷನ್ ಇಲ್ಲ ನಮಗೆ ಹೋಗ್ಬಿಡಿ ಪೂರಿಗೆ ಹೋಗಿ ವಾಪಸ್ಸು ಅಂತ ಅವ್ರು ಹತ್ಕೊಂಡು ಹೇಳಿದ್ರಂತ ನನ್ನ ಮಗಳನ್ನ ಬಿಡಬೇಕು ಅಂತ ಬಂದಿದ್ದೆಪ್ಪ ನಾವು ಕರ್ಕೊಂಡು ಹಾಕಿ ಕರ್ಕೊಂಡು ಹೋಗ್ತೀನಿ ವಾಪಸ್ಸು ಅಂತ ರಾಮಕೃಷ್ಣರು ನೋಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಅದು ಏನು ಮಾಡ್ಬೋದಾಗಿತ್ತು ಹೃದಯ ಹಂಗೆ ಮಾಡಬೇಡ ಬಿಡೋ ಅವರು ಅಂತ ಅನ್ಬೇಕಾಗಿತ್ತು ಅವ್ನು ಬೈದು ಬುದ್ಧಿ ಹೇಳಬೇಕಾಗಿತ್ತು ಆ ಸುಮ್ಮನೆ ಕೂತ್ಬಿಡ್ತಾರೆ ಗಾಬರಿಯಾಗಿ ಹೃದಯ ಜೋರು ಮಾಡಿ ವಾಪಾಸ್ ಹೋಗಿ ಅಂದ ನೀವು ನಂಬಲಿಕ್ಕಿಲ್ಲ ವಾಪಸ್ ಹೊರಟ್ರವರು ಮತ್ತು ಅರವತ್ತು ಮೇಲೆ ನಡ್ಕೊಂಡು ವಾಪಸ್ ಹೋಗ್ಬೇಕು ಜಯರಾಮ್ ಬಾಟಿಗೆ ವಿಚಿತ್ರ ಅನಿಸಲ್ವಾ ಇದು ಪಾಪ ಭಾಳ ಕೆಟ್ಟ ಅನಿಸ್ಬಿಡ್ತು ಶಾರದಾ ಮಾತೆಗೆ ಏನಪ್ಪ ಈಗ ಅಲ್ಲಿಂದ ಬಂದಿದ್ದೀವಿ ನಡ್ಕೊಂಡು ಮತ್ತು ವಾಪಸ್ಸು ಹೋಗ್ಬೇಕು ಊರಿಗೆ ಅಂದ್ರೆ ಏನು ನಮ್ಮ ಹೊರಗೆ ಹಾಕ್ಬಿಟ್ರೆ ದಕ್ಷಿಣೇಶ್ವರದಿಂದ ಪೂರ್ತಿ ಅಂದ್ಕೊಂಡು ಸಿಟ್ಟು ಬರ್ಲಿಕ್ಕಿಲ್ವಾ ಶಾರದಾ ಮಾತೆಗೆ ಹೃದಯದ ಮೇಲೆ ಬರೋ ಸುಲಭ ಗಂಡನ ಮೇಲೆ ಬರಬೇಕಲ್ವಾ ಇಲ್ಲೇ ಕೂತಿದಾರ ಮುಂದೆ ಹೇಳೋಂಗಿಲ್ವಾ ವಿರ್ಲಿ ಬಿಡು ಅವ್ರು ಯಾಕೆ ಬಂದಿದ್ದಾರೆ ಯಾಕೆ ಕಳಿಸ್ತೀವಿ ಅವ್ರನ್ನ ವಾಪಸ್ಸು ಒಂದು ತರಬೇಕು ಒಂದು ಜೋರಾದ್ರು ಮಾಡಬೇಕು ಮಾತೇ ಆಡಲ್ಲ ಮನುಷ್ಯ ಸುಮ್ಮನೆ ಕೂತಿದ್ದಾರೆ ಒಂದು ದೊಡ್ಡತನ ಹೇಳ್ತೀನಿ ಶಾರದಾ ಮಾತೆ ಒಂದು ಚೂರು ಬೇಜಾರು ಮಾಡ್ಕೊಳ್ಳಿಲ್ಲ ಏನೋ ಕಾರಣ ಇರಬೇಕು ಇದು ನನ್ನ ಗಂಡ ನಿಲ್ಲಿಸ್ತಾ ಇದ್ರು ಅದರಿಂದ ಅವ್ರನ್ನ ಬಯ್ಯೋದು ಅರ್ಥ ಇಲ್ಲ ಅಂಥೇಳಿ ಕಾಳಿ ದೇವಸ್ಥಾನ ಕಡೆ ಮುಖ ಮಾಡಿ ನಮಸ್ಕಾರ ಮಾಡಿ ಅಮ್ಮ ಈಗ ನಾನು ಬರೋದು ಮನಸ್ಸಲ್ಲಿ ಇಲ್ಲ ನಿನಗೆ ಆಯಿತು ನೀನು ಕರೆದಾಗ ಬರ್ತೀನಿ ಮತ್ತೆ ನಾನು ಅಂತ ಹೊಟ್ಟುಬಿಟ್ರು ವಾಪಸ್ ಹೋಗೇ ಬಿಟ್ಟರು ಹಾಗೇನೆ ಒಂದು ಯಾಕಂದರೆ ಯಾಕೆ ಹಿಂಗೆ ಮಾಡಿದರು ರಾಮಕೃಷ್ಣರು ಅಂತ ಸಾಕಷ್ಟು ಜಲ ಚರ್ಚೆ ಮಾಡ್ತಾರೆ ಅವ್ರು ಹೇಳಿದರು ಹೃದಯ ರಾಮಂದು ಅವಧಿ ದಕ್ಷಿಣೇಶ್ವರದಲ್ಲಿ ಮುಗಿಯೋಕೆ ಬಂದಿದೆ ಏನಾದರೂ ಕಾರಣ ಬೇಕಾಗಿತ್ತು ಹೊರಗೆ ಹಾಕೋದಕ್ಕೆ ಅವನಲ್ಲಿಂದ ಪಾಪದ ಕೊಡ ತುಂಬಬೇಕು ಅಂತೀವಲ್ಲ ನಾವು ತುಂಬು ಹೊರತು ತೆಗಿಯೋಕ್ಕಾಗಲ್ಲ ಅದು ಮಾಡಲಿ ಇಷ್ಟೆಲ್ಲ ಮಾಡಿದ್ದಾನೆ ಅದಾಗಲಿ ಅಂತ ಆಮೇಲೆ ಮುಂದೆ ಏನಾಯ್ತು ಅಂದರೆ ಒಂದು ಸಲ ಹಿಂದಕ್ಕೊಂದು ಸಲ ಶಾರದಾ ದೇವಿಗೆ ಬೈದಿದ್ದಾನು ಬೈದಾಗ ರಾಮಕೃಷ್ಣ ಹೇಳ್ತಾರೆ ನೋಡು ಹೃದಯ ನನ್ನ ಬೇಕಾದ್ರೆ ಬೈ ನೀನು ನನ್ನೊಳಗಿನ ಶಕ್ತಿಯನ್ನು ಹೇಗಾದರೂ ಎದುರಿಸ್ಬೋದು ನೀನು ಒಂದೊಂದು ಸಲ ಆದರೆ ಆಕೆಗೇನಾದರೂ ಅಂದರೆ ಆಕೆ ಒಳಗಿನ ಶಕ್ತಿ ಏನಾದರೂ ಹೆಡೆ ಆಡಿಸಿದರೆ ಹರಿಹರ ಬ್ರಹ್ಮಾದಿಗಳು ಕೂಡ ನೀನು ಉಳಿಸೋಕೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಎಚ್ಚರವಾಗಿರು ಅಂತ ಹೇಳಿದ್ದಾರೆ ಒಂದು ಸಲ ಆದರೂ ಈ ಸಲ ಧೈರ್ಯ ಮಾಡಿ ಅವನು ಒಂದು ಕಾರಣ ಬಂದೇ ಬಿಡ್ತು ಮುಂದೊಂದು ಎರಡು ತಿಂಗಳಿಗೆ ಆ ಕಾರಣ ಬಂತು ಏನು ಅಂದರೆ ಈ ಭೌತಾರಿಣಿ ದೇಗುಲದೊಳಗೆ ವಾರ್ಷಿಕೋತ್ಸವ ಆಗಬೇಕು ಸಂಭ್ರಮ ಇಡೀ ಗ ಗುಡಿಗೆಲ್ಲ ಅಲಂಕಾರ ಮಾಡಿದ್ದಾರೆ ಆಗ ಇವನಿಲ್ಲಲ್ಲ ಮಥುರಾನಾಥ ಇಲ್ಲ ಮಥುರಾಥನ ಮಗ ಮಗ ಅವನ ಮಗ ತ್ರೈಲೋಕ್ಯನಾಥ ಅಂತ ಅವನು ಯಜಮಾನ ಈಗ ಅವನ ಕಾರ್ಯಕ್ರಮಕ್ಕೆ ಅವನು ಹೆಂಡತಿ ಮಗಳು ಎಲ್ಲ ಬಂದಿದ್ದಾರೆ ಪೂಜೆ ಆಗ್ತಾ ಇದೆ ಈ ಹೃದಯನೇ ಪೂಜೆ ಮಾಡ್ಬೇಕಲ್ಲ ಕಾಳಿ ಪೂಜೆ ಈಗ ಅವನೇ ಪ್ರಧಾನ ಅರ್ಚಕ ಆದ್ದರಿಂದ ಚೆಂದ ಮಾಡ್ತಿದ್ದಾನೆ ಆ ಹುಡುಗಿ ನಿಂತ್ಕೊಂಡಿದ್ದೆ ಪುಟ್ಟ ಹುಡುಗಿ ಅದು ಏಳೆಂಟು ವರ್ಷ ಹುಡುಗಿ ತ್ರೈಲೋಕ್ಯನಾಥನ ಮಗಳು ಅವ್ನಿಗೇನು ಅನ್ನಿಸ್ತೋ ಆ ಹುಡುಗಿ ನಿಂತಿದ್ದಾಳೆ ಚಂದದ ಹುಡುಗಿ ಪಾಪ ಆಕೆಯನ್ನು ಕುಮಾರಿ ಪೂಜೆ ಮಾಡಿಬಿಡೋಣ ಅಂದ್ಕೊಂಡ ಆಕೆಯೂ ಹೂ ಅಂದ್ಬಿಟ್ಲು ಎಲ್ಲ ರಂಗೋಲಿ ಅಂಗೋಲಿ ಹಾಕಿದ ಆಕೆಯನ್ನು ಕೂಡಿಸಿದ ಕುಮಾರಿ ಪೂಜೆ ಮಾಡಿಬಿಟ್ಟ ಹುಡುಗಿ ಅಪ್ಪ ಅಮ್ಮ ಇಲ್ಲ ಅಲ್ಲಿ ಬೇರೆ ಕಡೆ ಹೋಗಿದ್ದಾರೆ ಅವರು ಇವನು ಕುಮಾರಿ ಪೂಜೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ ಇವನು ಪೂಜೆ ಮಾಡಿ ಮುಗಿಸ್ಬಿಟ್ಟ ಚಂದ ಆಯಿತು ಹುಡುಗಿಗೂ ಸಂತೋಷ ಆಯಿತು ಇವನಿಗೂ ಸಂತೋಷ ಆಯಿತು ಮುಂದೆ ಅನಾಹುತ ಕಾದಿತ್ತು ಯಾಕಂದರೆ ತ್ರೈಲೋಕ್ಯನಾಥ ಕೀಳು ಮನುಷ್ಯ ಅಂತ ಆಗಿನ ಕಾಲದಲ್ಲಿ ಕೀಳುಕೊಲ್ಲದ ಮ ವಯಸ್ಸಿನ ಹುಡುಗಿನ ಈ ಬ್ರಾಹ್ಮಣ ಪೂಜಾರಿ ಪೂಜೆ ಮಾಡೋಂಗಿಲ್ಲ ಮಾಡಿದರೆ ಬ್ರಾಹ್ಮಣರು ಹೊರಗೆ ಹಾಕ್ತಾರೆ ಅದು ಒಂದಾದರೆ ಇನ್ನೊಂದು ಕಾರಣ ಅಂದರೆ ಆಮ್ ಜನ ಏನಿದ್ದಾರೆ ತ್ರೈಲೋಕ್ಯನಾಥನ ಕಮ್ಯುನಿಟಿ ಜನ ಏನಿದ್ದಾರೆ ಅವ್ರ ಪ್ರಕಾರ ಯಾರಾದರೂ ಆ ಮಗು ಕುಮಾರಿ ಪೂಜೆ ಮಾಡಿದರೆ ಆಕೆ ವೈಧವ್ಯ ಬರ್ತದೆ ಅಂತ ತಲೆಗಿದೆ ಯಾರೋ ಹೇಳ್ಬಿಟ್ಟು ತ್ರೈಲೋಕನಾಥನಗೆ ನಿನ್ನ ಮಗಳಿಗೆ ಕುಮಾರಿ ಪೂಜೆ ಮಾಡ್ತಿದ್ದಾನೆ ಹೃದಯ ಅಂತ ಅವನು ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ ಬಂದು ಹೇಳಿದಂತೆ ಈ ಕ್ಷಣ ಈ ಕ್ಷಣ ನೀನು ದಕ್ಷಿಣೇಶ್ವರದ ಹೊರಗೆ ಹೋಗು ಇರೋಂಗಿಲ್ಲ ಪೂಜೆ ಮಾಡೋಂಗಿಲ್ಲ ಹೊರಗೆ ನೀನು ಆ ಕ್ಷಣದಲ್ಲಿ ಬಿಟ್ಟು ಹೊರಗಡೆ ದೇವಸ್ಥಾನದಿಂದ ಅವನು ಹೇಳಿದ್ರಂತ ಇನ್ನೊಂದು ಸಲ ನೀ ದಕ್ಷಿಣೇಶ್ವರ ಕಡೆ ತಲೆ ಹಾಕಿ ಮಲ್ಕೊಂಡ್ರೆ ಸಾಕು ನಿನ್ನ ತಲೆ ಕತ್ತರಿಸ್ಬಿಡ್ತೀವಿ ಈ ಊರಿಗೆ ಬರೋದಂತ ದೂರ ಹೊಳೆಯಿತು ನೀನು ಇಲ್ಲಿಂದ ಅಂತ ಕಳಿಸೇ ಬಿಟ್ಟು ನಿಂತು ಕಾಲಿಂದ ಬಿಟ್ರು ಅವನೇನು ಮಾಡಿದೆ ಬುದ್ಧು ಅಂತ ಹೋಗ್ತಾ ಹೋಗ್ತಾ ಅವ್ನು ಹೇಳಿದ್ದು ತ್ರೈಲೋಕ್ಯನತ ಇವರಿಗೆ ಹೇಳಿದ್ದು ಹೃದಯಗೆ ಹೇಳಿದ್ದು ಹೃದಯ ರಾಮ್ಗೆ ಹೋಗು ನೀನು ಅಂತ ಅವ್ನು ಹೋಗುವಾಗ ಏನು ಮಾಡಬೇಕು ಬುದ್ಧು ಅಂತ ಕೆಲವ್ರು ಹಂಗಿರ್ತಾರೆ ಹೋಗುವಾಗ ಸಿಕ್ಕಷ್ಟನ್ನು ಕಿತ್ಕೊಂಡು ಹೋಗೋದು ಅಂತ ಬರ್ತಾರೆ ಬಂದು ರಾಮಕೃಷ್ಣನ ಹೇಳ್ಬಿಡ್ತಾನೆ ನೀನು ಹೊರಡ್ಬೇಕಂತೇ ನಾನು ನನಗಂತೂ ಹೊರಡು ಅಂತ ಹೇಳಿದ ಮಾರ್ಚಿಂಗ್ ಆರ್ಡರ್ಸ್ ಕೊಟ್ಬಿಟ್ಟಿದ್ದಾನೆ ನೀನು ಹೊರಡ್ಬೇಕಂತ ತಕ್ಷಣ ಈಗ ಅಂತ ಇವ್ರು ಏನು ಮಾಡ್ರು ಹೌದಾ ಆಯಿತು ಹೇಗೆಲ್ಲ ಬೇಗ ಶೈಲ್ ಹಾಕೊಂಡು ಹೊರಟೆ ಬಿಟ್ಟರು ಇವರು ಯಾರೋ ಓಡೋ ಹೇಳ್ತಾರೆ ತ್ರೈಲೋಕಿ ಅಲ್ಲ ಇವರು ರಾಮಕೃಷ್ಣರು ಹೊರಡ್ಬಿಟ್ಟಿದ್ದಾರೆ ಅಂತ ಅವ್ರು ಯಾಕೆ ಹೋಗ್ತಾರೆ ಓಡಿ ಬಂದ ತಂದೆ ತಂದೆ ಅಂತ ಹಿಡ್ಕೊಂಡ ಏನಪ್ಪ ಅಂದರು ನೀವು ಯಾಕೆ ಹೊರಟಿದ್ದೀರಿ ಅಂದ ನೀವು ಅಂತಲ್ಲಪ್ಪ ಹೃದಯರಾಮಗೆ ಅಂತ ನನಗೂ ಹೋಗಂದೆ ನಿಮಗೆ ಹೇಳಲಿಲ್ಲಪ್ಪ ನಾನು ನಿಮಗೆ ಅಂತ ಅಂದೇ ಇಲ್ಲ ನೀವು ನೀವಿದ್ರೆ ತಾನೇ ನಮ್ಮ ದೇವಸ್ಥಾನ ನಿಮ್ಮನ್ನು ಬಿಟ್ಟು ಟ್ಯಾಂಕ್ ಹೋಗೋದು ನೀವು ಬನ್ನಿ ವಾಪಸ್ಸು ಹೌದಾ ಹಂಗೆ ನಡಿ ವಾಪಸ್ ಬಂದರು ಮತ್ತು ಎಲ್ಲಿ ಬಂದು ಅಲ್ಲಿ ನಿಂತಿದ್ರು ಮಾತಾಡ್ತಾ ಇದ್ರು ಗುಂಪಿನಲ್ಲಿ ಮಾತು ಅಲ್ಲಿಂದಾನೆ ಶುರು ಮಾಡಿದರು ಆಯಿತು ಘಟನೆ ಅನ್ನೋ ತಲೆ ಕೂಡ ಇಲ್ಲ ಅಂದರೆ ಎಲ್ಲಿಗೆ ನಿಲ್ಸಿ ಹೋಗಿದ್ರು ಮಾತು ವಾಪಸ್ ಅಲ್ಲಿಗೆ ಬಂದು ಮಾತು ಶುರು ಮಾಡಿದ್ರಂತೆ ಅಂದರೆ ಹೋಗುವಂದರೂ ಅಷ್ಟೇ ಬಾ ಅಂದರೂ ಅಷ್ಟೇನೆ ಅಷ್ಟು ನಿರ್ಲಿಪ್ತತೆ ಬಂದ್ಬಿಡ್ತದಲ್ಲ ಜೀವನಕ್ಕೆ ಆಮೇಲೆ ಹೃದಯನಾಥನ ಹೊರ ಹೃದಯ ರಾಮನ ಹೊರಗೆ ಹಾಕಿದ್ಮೇಲೆ ಪೂರ್ಚೆಗೆ ಪೂಜಾರಿ ಬೇಕಲ್ಲ ಯಾರೊಬ್ಬರು ಯಾರೊಬ್ರು ಈಗಾಗಲೋ ತಯಾರಾಗಿ ಬಂದಿದ್ದಾನೆ ಯಾರು ರಾಮಕೃಷ್ಣರ ಅಣ್ಣನ ಮಗ ರಾಮಲಾಲ್ ಅಂತಿದ್ದ ರಾಮಲಾಲ್ ಅವನು ಅದ ಅರ್ಚಕರ್ ಮಾಡಿಬಿಟ್ರು ಇದು ಕೆಲವೊಂದು ಸಲ ಆಗುತ್ತೆ ಅನಿಸುತ್ತೆ ಅಧಿಕಾರ ಸಿಕ್ಕ ತಕ್ಷಣ ಯಾರಿಗಾದರೂ ತಲೆಗಿರಂತ ತಿರುಗತ್ತೆ ಅನಿಸುತ್ತೆ ನಮ್ಮ ರಾಮಾಯಣದಲ್ಲಿ ಒಂದು ಭಾಳ ಚಂದದ ಕತೆ ಬರ್ತದೆ ರಾಮ ಉತ್ತರ ಉತ್ತರ ರಾಮಾಯಣದಲ್ಲಿ ರಾಮ ಅಯೋಧ್ಯೆಯಲ್ಲಿ ರಾಜ ಆಗಿದ್ದಾನೆ ಕೂತಿದ್ದಾನೆ ಅವನು ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವ ಇತ್ತು ಅಂದರೆ ಯಾರಾದರೂ ಬಂದು ಸಭೆಯಲ್ಲಿ ತಮ್ಮ ತಕರಾರು ಹೇಳ್ಬೋದು ಹಿಂಗೆ ಕೂತಾಗ ಒಂದು ನಾಯಿ ಬಂದ್ಬಿಡ್ತಂತೆ ಒಳಗಡೆ ಎರಡು ಅಧ್ಯಾಯ ಇಟ್ಟಿದ್ದಾರೆ ಅದಕ್ಕೋಸ್ಕರ ಉತ್ತರ ರಾಮಾಯಣದಲ್ಲಿ ಈ ನಾಯಿ ಪ್ರಸಂಗಕ್ಕೆ ನಾಯಿ ಬಂದುಬಿಡ್ತು ಏ ಹೋದ ಹೇಳೋ ರಾಮಂದ ಓಡಿಸ್ಬಿಡೋದಕ್ಕೆ ಒಂದು ತಕರಾರು ಇರಬೇಕು ಅದಕ್ಕೆ ಬಂದಿದೆ ಅದು ಅಂತ ಅದು ಕೂತ್ಕೊಂಡು ಮಾತಾಡ್ತಂತೆ ರಾಮ ನನ್ನ ನ್ಯಾಯ ಕೊಡಿಸು ಏನು ತೊಂದರೆ ಆಗಿದೆ ನಿನಗೆ ಅಂತ ಲಕ್ಷ್ಮಣ ಕೇಳಬೇಕು ಮ್ಯಾನಿ ಮಿನಿಸ್ಟ್ರ್ ಅವನು ಏನಾಯ್ತು ಅವನು ಹೇಳಿದಂತೆ ನಾಯಿ ಹೇಳ್ತಂತೆ ನೋಡಿ ಇಲ್ಲಬ್ಬ ಇದ್ದಾನೆ ಸನ್ಯಾಸಿ ಅವನು ನಾನು ಮಲ್ಕೊಂಡ ಬಂದು ಸುಮ್ಮನೆ ಒದ್ದು ಹೋಗ್ತಾನೆ ನನ್ನ ಅಷ್ಟೇ ಅಲ್ಲ ನಾನು ದೂರ ಇದ್ರು ಕೂಡ ಜೋರಾಗಿ ಒದಿತಾನೆ ಬಂದು ನನ್ನ ನನ್ನ ಮೇಲೆ ಮನೆ ಒದ್ದಿರೋದೇ ಇವನು ಸನ್ಯಾಸಿ ಅಂತ ಹೇಳಿ ಅವ್ನು ಹೋಗ್ತಿರ್ಬೇಕಾದ್ರೆ ಅವ್ನು ನೆರಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಬಿಸಿಲು ವಿಪರೀತ ಅಲ್ವಾ ಮತ್ತೊಬ್ಬರಾದ್ರೂ ಹೋಗ್ತಿರ್ಲಿಲ್ಲ ನಾನು ಅವ್ನು ಸನ್ಯಾಸಿ ಅಂದರೆ ಕೋಪ ತಾಪ ಬಿಟ್ಟವನಲ್ವಾ ಅದಕ್ಕೆ ಅವನು ನೆರಳಲ್ಲಿ ನಾನು ಹೋಗ್ತಾ ಇದ್ದೆ ನಾನು ಎರಡು ಮೂರು ಸಲ ಜಾಡಿಸಿ ಒದ್ದಿದ್ದಾನೆ ಅವನು ಶಿಕ್ಷೆ ಕೊಡಬೇಕು ಅಂತ ರಾಮನಕ್ಕೆ ಕೇಳ್ತಾನೆ ಏನು ಶಿಕ್ಷೆ ಕೊಡ್ಬೇಕು ನೀನೇ ತೀರ್ಮಾನ ಮಾಡು ಅಂತ ಭಾಳ ಚಂದದ ಕಥೆ ಇದು ನೀನೇ ತೀರ್ಮಾನ ಮಾಡು ಏನು ಶಿಕ್ಷೆ ಕೊಡಬೇಕು ಅಂತ ಲಕ್ಷ್ಮಣ ಅಂತ ನಾಯಿ ಏನು ತೀರ್ಮಾನ ಮಾಡೋದು ಕಂಪ್ಲೇಂಟ್ ಕೊಟ್ಟವ್ರಿಗೆ ತೀರ್ಮಾನ ಕೊಡೋದಾ ರಾಜ ನೀನು ಕೊಡಬೇಕಲ್ವಾ ಇಲ್ಲಿ ಕೇಳೋಣ ಅದು ಏನು ಹೇಳುತ್ತೆ ಅಂತ ಆ ನಾಯಿ ಭಾಳ ಚೆಂದ ಹೇಳುತ್ತೆ ಇವನ್ನ ಇಲ್ಲಿ ಸ್ವಲ್ಪ ಎತ್ತ ದೂರದ ಮೇಲೆ ಎತ್ತರದ ಬೆಟ್ಟದ ಮೇಲೆ ಒಂದು ದೊಡ್ಡ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನದ ಧರ್ಮಾಧಿಕಾರಿ ಮಾಡಿಬಿಡೋಣ ಅಂತ ಕೇಳ್ತದೆ ಅದು ಆನರ್ ಅದು ಆಗಿನ ಕಾಲಕ್ಕೆ ದೊಡ್ಡ ದೇವಸ್ಥಾನ ಧರ್ಮಾಧಿಕಾರಿ ಆಗೋದು ದೊಡ್ಡ ಪ್ರತಿಷ್ಠೆ ಕೆಲಸ ಲಕ್ಷ್ಮಣ ನಗ್ತಾನೆ ಇದೆ ನಾಯಿ ನೋಡು ತಲೆಗಿಲ್ಲ ಅದಕ್ಕೆ ಶಿಕ್ಷೆ ಕೊಡೋದು ಬಿಟ್ಟು ಪ್ರಮೋಷನ್ ಇದೆ ಅವನು ಸನ್ಯಾಸಿನ ಒಯ್ದು ಮುಂದಿನ ಜನ್ಮದಲ್ಲಿ ಅವನ ಸರ್ವಾಧಿಕಾರಿ ಧರ್ಮಾಧಿಕಾರಿ ಮಾಡುವಂತಂತದೆ ಇದೇನು ಶಿಕ್ಷೆ ಅಂತ ರಾಮ ಹೇಳ್ತಾನೆ ಅವನ್ನೇ ಕೇಳು ನಾಯಿನೇ ಕೇಳು ಯಾಕೆ ಹೇಳ್ತದೆ ಕೇಳು ಅಂತ ಆ ಶಿಕ್ಷೆ ಇದ್ಯಾಕೆ ಕೊಟ್ಟೆ ನೀನು ಧರ್ಮಾಧಿಕಾರಿ ಆಗೋ ಶಿಕ್ಷೆ ಯಾಕೆ ಕೊಟ್ಟೆ ಅಂದರೆ ನಾಯಿ ಭಾಳ ಚೆಂದ ಹೇಳುತ್ತೆ ರಾಮ ನಾನು ಹೋದ ಜನ್ಮದಲ್ಲಿ ಧರ್ಮಾಧಿಕಾರಿ ಆಗಿದ್ದೆ ನಾನೇ ಇದ್ದೆ ಧರ್ಮಾಧಿಕಾರಿ ಅಂತ ಅಲ್ಲಿ ಹೋದಾಗ ಏನು ಅಹಂಕಾರ ಬಂತು ನನಗೆ ಅಂದರೆ ಯಾರೂ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಜಾಕಟ್ ಜನಕ್ಕೆ ಹಿಂಸೆ ಕೊಟ್ಟಿದ್ದೀನಿ ದೇವರು ನನ್ನ ಕೈಯಲ್ಲೇ ಇದ್ದಾನೆ ಅನ್ನೋ ಥರ ಸಂಭ್ರಮ ಪಟ್ಟು ಓಡಾಡಿದ್ದೀನಿ ಅದಕ್ಕೆ ಈ ಜನ್ಮದಲ್ಲಿ ನಾಯಿ ಆಗಿದ್ದೀನಿ ಅದಕ್ಕೆ ಇವನ್ನ ಮುಂದಿನ ಜನ್ಮದಲ್ಲಿ ಧರ್ಮಾಧಿಕಾರಿ ಮಾಡು ಅಂತ ಒಂದೊಂದ್ಸಲ ಹೆದರಿಕೆ ಆಗಿಬಿಡುತ್ತೆ ಅಧಿಕಾರ ಬಂದ ತಕ್ಷಣ ಹೇಗಾಗಿಬಿಡುತ್ತೆ ಅಂತ ಈ ರಾಮಲಾಲ್ಗೂ ಹಾಗೆ ಆಗ್ಬಿಡ್ತು ಹೃದಯ ಹಂಗಾಗಿದ್ದ ರಾಮಲಾಲು ಹಿಂಗಾದ ಅವ್ನು ಸಡನ್ನಾಗಿ ಏನಾಯ್ತು ದೇವಸ್ಥಾನದ ಪ್ರಧಾನ ಆರ್ಚಕ ಅಂದಾಗೆ ಈ ರಾಮಕೃಷ್ಣ ಏನು ಸುಮ್ಮನೆ ಕೂತಿರ್ತಾನೆ ಅವನೇನು ಕೆಲಸ ಮಾಡಿ ನಾನೇ ಪೂಜೆ ಮಾಡೋದು ಅವನ ತಲೆಗೇನು ಬಂದ್ಬಿಡ್ತು ಅಂದರೆ ಎಲ್ಲ ಕಡೆ ಹೇಳೋಕೆ ಶುರು ಮಾಡಿದ ನನ್ನಿಂದಾಗಿ ದೇವಸ್ಥಾನ ನಡೀತಾ ಇದೆ ಇವರೇನು ಮಾಡಲ್ಲ ಈಗ ರಾಮಕೃಷ್ಣದ ಪರಿಸ್ಥಿತಿ ಭಾಳ ಕಷ್ಟ ಆಯಿತು ಕಷ್ಟ ಆಯ್ಕೆ ಆಯಿತು ಅಂದರೆ ಅವ್ರು ಆವಾಗ ಅವಾಗ ಭಾಗ ಭಾವ ಸಮಾಧಿಗೆ ಹೋಗ್ಬಿಡೋರು ಅವ್ರ ಸಹಾಯಕ್ಕೆ ಯಾರು ಇಲ್ದಂಗೆ ಆಯಿತು ಹೃದಯ ನೋಡ್ಕೋತಿದ್ದ ಮೊದಲು ಹೃದಯ ಹೋದಾಗ ರಾಮಲಾಲ್ ನೋಡ್ಕೋತಾ ಇದ್ದ ಈಗ ರಾಮಲಾಲು ಪ್ರಮೋಷನ್ ಆಯಿತು ಇವ್ರಿಗೂ ಯಾರೂ ಇಲ್ಲ ದೇವಸ್ಥಾನದ ಪ್ರಸಾದ ಬಂದರೆ ಎತ್ತಿಡೋಕೆ ಯಾರೂ ಇಲ್ಲ ಮನೇಲಿ ಇವರು ಆರೋಗ್ಯಕ್ಕೆಟ್ಟರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಆದ ತಕ್ಷಣ ರಾಮಕೃಷ್ಣರು ಹೆಂಡತಿಗೆ ಹೇಳಿ ಕಳಿಸ್ತಾರೆ ಪತ್ನಿಗೆ ಹೇಳಿ ಕಳಿಸ್ತಾರೆ ನೀವು ಬೇಗ ಬಂದುಬಿಡು ಒಬ್ಬ ಲಕ್ಷ್ಮಣ ಪೈಣಿ ಅನ್ನೋವನ್ನ ಕಳಿಸ್ತಾರೆ ಬೇಗ ಕರ್ಕೊಂಬಂದುಬಿಡೋಕೇನ ನಡ್ಕೊಂಬಂದರೆ ಭಾಳ ಲೇಟ್ ಆಗುತ್ತೆ ಒಂದು ಪಲ್ಲಕ್ಕಿ ತೊಗೊಂಬಂದ್ಬಿಡು ಅಂಥೇಳು ಆ ಪಲ್ಲಕ್ಕಿ ಖರ್ಚು ನಾನೇ ಕೊಡ್ತೀನಿ ಹತ್ತು ರೂಪಾಯಿ ಆಗಲಿ ಹದಿನೈದು ರೂಪಾಯಿ ಆಗಲಿ ನಾನೇ ಕೊಡ್ತೀನಿ ಪಲ್ಲಕ್ಕಿಯಲ್ಲಿ ಬಂದುಬಿಡು ಅಂತ ಅವ್ರು ಇದ್ದರು ಆಮಂತ್ರಣ ಬಂದರೆ ಸಾಕು ಅಂತ ಸರ ಸರ ಬಂದರು ಬಂದಾಗ ಹೇಳ್ತಾರೆ ತಾಯಿ ಗಾಳಿ ಹೇಳ್ತಾರೆ ತಾಯಿ ನಾನು ಹೋ ಸಲ ಹೇಳಿದ್ದೆ ನೀ ಕರ್ಸ್ಕೊಂಡಾಗ ಮತ್ತೆ ಬರ್ತೀನಿ ಅಂತ ಈ ಸಲ ಕರ್ಸ್ಕೊಂಡು ಏನು ಸಂಭ್ರಮದಿಂದ ಪಾಲಕಿಯಲ್ಲೇ ಕರ್ಕೊಂಬಂದುಬಿಟ್ಟೆ ಅಲ್ಲ ಮನನ್ನು ವಾಪಸ್ಸು ಅಂತ ಬರ್ತಾರೆ ಬಂದಿರ್ತಾರೆ ಇನ್ನೊಂದು ಹೇಳ್ತೀನಿ ಚಿತ್ರ ಹೇಗಾಗತ್ತೆ ಅಂತ ವಿಕ್ಷಿಪ್ತತೆ ಹೃದಯದಾಯಿತು ಗಂಡೊಂದು ವಿಕ್ಷಿಪ್ತತೆ ಇರಬೇಕಲ್ಲ ಇನ್ನೊಂದು ಹೇಳ್ತೀನಿ ಆಲ್ ಜೀನಿಯಸ್ ಪೀಪಲ್ ಹ್ಯಾವ್ ಸಮ್ ಎಕ್ಸೆಂಟ್ರಿಸಿಟಿ ಅವ್ರದೇ ಅದ ಎಕ್ಸೆಂಟ್ರಿಸಿಟಿ ಇಲ್ಲದೆ ಜೀನಿಯಸ್ ಇರೋಲ್ಲ ಅತ್ಯಂತ ಪ್ರತಿಭೆ ಇದ್ದಾಗ ಅತ್ಯಂತ ಇದ್ದಾಗ ಯಾವುದೋ ಒಂದು ಎಳೆ ಸ್ಟ್ರೀಕ್ ಬಂದುಬಿಡ್ತದೆ ಅದು ಇವರೇ ಮಾಡಿದ್ದು ರಾಮಕೃಷ್ಣರು ಮಾಡಿದ್ದು ಇನ್ನೊಂದು ಸಲ ಪಾಪ ಅಲ್ಲಿಂದ ಬಂದಿದ್ದಾರೆ ಜಯರಾಮ್ ಭಾಟಿಯಿಂದ ನಡ್ಕೊಂಡು ಸುಸ್ತಾಗಿ ಬಂದಿದ್ದಾರೆ ಬಂದು ಆ ಚೀಲ ಇಟ್ಟು ನಮಸ್ಕಾರ ಮಾಡಿ ಕೂತ್ಕೊಂಡ್ರಂತೆ ಎರಡು ದಿವಸ ಮೊದಲು ರಾಮಕೃಷ್ಣವರು ಜಾರಿ ಬಿದ್ದು ಕೈ ಮುರಿದಿದೆ ಕೈಗೊಂದೇನೋ ಪ್ಲಾಸ್ಟರ್ ಹಾಕಿರ್ಬೇಕು ಪಟ್ಟಿ ಹಾಕಿ ಕುಡಿಸಿದ್ದಾರೆ ನೋ ಇದೆ ಇವ್ರಿಗೆ ಗೊತ್ತಿಲ್ಲ ಪಾಪ ಶಾರದಾ ಮಾತೆ ಬಂದು ಕೈಗೆ ಏನಾಯಿತು ಏನಾಯ್ತು ಪೆಟ್ಟಾಯಿತು ಅಂತ ಇವರು ಅದನ್ನು ಕೇಳ್ತಾ ಇಲ್ಲ ಕೈಗೆ ಏನಾಯ್ತು ಹೇಳ್ತಾ ಇಲ್ಲ ನೀನು ಎಷ್ಟು ಗಂಟೆಗೆ ಹೊರಟೆ ಜಯರಾಮ್ ಭಾಟಿಯಿಂದ ಎಷ್ಟು ಗಂಟೆಗೆ ಯಾವ ದಿವಸ ಹೊರಟೆ ಅಂತ ಇವರಿಂದ ಗುರುವಾರ ಮಧ್ಯಾಹ್ನ ಹೊರಟೆ ನಾನು ಛೇ ಅದೇ ಕೆಟ್ಟ ಕೆಲಸ ಮಾಡಿದ್ದೆ ಗುರುವಾರ ಮಧ್ಯಾಹ್ನ ಹೊರಡಬಾರ್ದು ಅಮಂಗಳ ಅದು ಈಗಾದರೂ ಬಂಗಾಳದಲ್ಲಿ ಗುರುವಾರ ಮಧ್ಯಾಹ್ನ ಕೆಲಸ ಮಾಡಬಾರ್ದು ಅಂತೇನು ಇರಬೇಕಾದ್ರು ನಾನು ಹೇಳ್ತಾ ಗುರುವಾರ ಮಧ್ಯಾಹ್ನ ಹೊರಟಿದ್ದಕ್ಕೆ ನಾನು ಕೈ ಮುರ್ಕೊಂಡು ನೀನು ವಾಪಸ್ ಹೋಗೀಗ ಇದು ನೋಡಿ ಕರ್ಮ ನೀನು ವಾಪಸ್ಸು ಹೋಗಿ ಒಳ್ಳೆ ಮುಹೂರ್ತ ನೋಡ್ಕೊಂಡು ಆಮೇಲೆ ಹೊರಟ ಬಾ ಇದು ಒಳ್ಳೆ ಕರ್ಮಪ್ಪ ಬಾ ಇವರು ಬಿದ್ದು ಕಾಲು ಬುರ್ಕೊಂಡಿದ್ದು ಇವ್ರು ವಾಪಾಸ್ಸು ಹೋಗು ಏನು ಹೋಗ್ರೆ ಏನು ಸನೇ ಪಕ್ಕದ ಮನೇನ ಅರವತ್ತು ಮೈಲ್ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗೋದು ಬರೇ ಗತಿ ಇಲ್ಲ ಇವ್ರು ಹೊರಟರು ವಾಪಸ್ಸು ಅದು ಹೇಳಿ ಮಜಾ ಇವ್ರು ವಾಪಸ್ಸು ಹೋಗು ಅಂದರೆ ಇವತ್ತು ರಾತ್ರಿ ಆಗಿದೆ ಇರು ಬೆಳಗ್ಗೆ ಹೋಗು ಬೆಳಗ್ಗೆ ಹೋಗಿಬಿಟ್ಟು ಬಿಡುವಾಗ ಒಳ್ಳೆ ಮುಹೂರ್ತ ಕೇಳ್ಕೊಂಡು ಹೊರಡು ಆಟೋ ದಿನ ಕೈ ಆರಾಮಾಗಿರ್ತದೆ ಅಂತ ಹೋದರು ರಾಮಕೃಷ್ಣರು ಹಾಗೆ ಮಾಡಬಾರ್ದಾಗಿತ್ತು ಮತ್ತೆ ನಾನು ಮತ್ತೊಂದು ಸಲ ಕಳಿಸಿದ್ರಲ್ಲ ಅಂತ ಒಂದು ಸಲ ಕೂಡ ಈತ ಹೇಳಿಲ್ಲ ಶಾರದಾ ಮಾತೆ ಹೇಳಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಇಟ್ ಈಸ್ ಇಂಪಾಸಿಬಲ್ ಟ ಲಿವ್ ವಿತ್ ಗ್ರೇಟ್ ಪೀಪಲ್ ದೊಡ್ಡವರ ಹಿಂಬಾಲಕರಾಗಿರೋದು ಭಾಳ ಸುಲಭ ದೊಡ್ಡವರ ಜೊತೆ ಬದುಕೋದು ಭಾಳ ಕಷ್ಟ ಭಾಳ ಕಷ್ಟ ರಾಮ ರಾಮ ಭಕ್ತ ಆಗೋದು ಭಾಳ ಸುಲಭ ರಾಮ ಭಕ್ತ ಆಗಿ ಪಾನಕ ಮಾಡಿ ಕೋಸಂಬರಿ ಹಂಚಿ ಮಾಡೋದು ಭಾಳ ಸುಲಭ ಅದು ಆದರೆ ರಾಮನ ಜೊತೆಗೆ ಬದುಕೋದು ಭಾಳ ಕಷ್ಟ ಸೀತೆಯನ್ನು ಕೇಳಿ ನೋಡಿ ಹೇಳ್ತಾಳಕ್ಕೆ ಏನು ಕರ್ಮ ಅಂತ ಅಲ್ವಾ ಕೃಷ್ಣನ ಜೊತೆಗೆ ಬದುಕೋದು ಸುಲಭ ಅಲ್ಲ ಗಾಂಧಿ ಜೊತೆ ಗಾಂಧಿ ಭಕ್ತಾಗೋದು ಭಾಳ ಸುಲಭ ಅಂತ ಫೇಟ್ ಫೋಟೋ ಹಾಕ್ಬಿಡೋದು ಆರು ಆಗ್ಬಿಡೋದು ಚಾನ್ಸೇ ಇಲ್ಲ ಆದರೆ ಗಾಂಧಿ ಜೊತೆಗೆ ಬದುಕೋದು ಅಂತ ಅದು ಬೆಂಕಿಯಲ್ಲಿ ಹೋಗಿ ಬರಬೇಕಾಗತ್ತೆ ಹಾಗೆ ರಾಮಕೃಷ್ಣರ ಪತ್ನಿ ಆಗಿರೋದು ಕೂಡ ಸುಲಭದ ಮಾತೇನಲ್ಲ ಅದರಿಂದ ನಾವು ಎಷ್ಟರ ಮಟ್ಟಿಗೆ ಕ್ರೆಡಿಟ್ ರಾಮಕೃಷ್ಣರಿಗೆ ಕೊಡ್ತೀವೋ ಅಷ್ಟೇ ಕ್ರೆಡಿಟನ್ನು ನಾವು ಶಾರದಾ ಮಾತೆಗೂ ಕೊಡಬೇಕು ಅವ್ರ ಜೊತೆಗೆ ಬದುಕಿ ಒಂದು ಕಂಪ್ಲೇಂಟ್ ಇಲ್ಲಲ್ರಿ ಇಷ್ಟಾದರೂ ಕೂಡ ಒಂದು ಮಾತು ಯಾಕೆ ಹಿಂಗೆ ಕಳಿಸ್ತೀರಿ ನನ್ನ ಮತ್ತೊಮ್ಮೆ ವಾಪಸ್ಸು ಹೋಗಬೇಕಲ್ಲ ಏನೂ ಮಾತಿಲ್ಲ ಹೋಗಿ ಬರ್ತಾರೆ ಹಾಗೇ ಮುಂದೆ ಬಂದು ದಕ್ಷಿಣೇಶ್ವರದಲ್ಲಿ ಇದ್ದಾಗ ನಾನು ಹೆಸ್ಸಲ್ಲಿ ಹೇಳಿದಾಗ ನಹಬತ್ ಖಾನೆ ಅಂತ ಇದು ಹೇಳಿದೆ ಸಣ್ಣದು ಎಂಟು ಎಂಟು ರೂಮ್ ಅದು ಒಳಗಡೆ ಒಂದು ಬಾತ್ರೂಮ್ ಇಲ್ಲ ಕೈ ತೊಳ್ಕೊಳ್ಳೋಕ್ಕೆ ಕೂಡ ಜಾಗ ಇಲ್ಲ ಅಲ್ಲಿ ಅಲ್ಲಿ ಇಬ್ಬರು ಇವರು ಇವರಿಬ್ಬರೇ ಅಲ್ಲ ಯಾರಾದರೂ ಹೆಣ್ಮಕ್ಳು ಬಂದರೆ ರಾತ್ರಿ ತಡ ಆದರೆ ಮಲ್ಕೊಳ್ಳೋಕೆ ಜಾಗ ಅದು ಇವರೆಲ್ಲ ಜಾಲ ಎತ್ತಿಟ್ಬಿಟ್ಟು ಜಮಖಾನಿ ಹಾಕಿ ಹೊರಗೆಲ್ಲ ಮಲಗಿಸ್ಬೇಕು ಕಳಿಸಿ ಮಾಡಬೇಕು ಇದನ್ನು ಚಿತ್ರ ಬರಬೇಕದು ಎಂಟು ಹಿಂಗೆ ರೂಮ್ ಇದೆಯಲ್ಲ ಹೊರಗಡೆ ಕಾರಿಡಾರ್ ಇದೆ ಒಂದು ಜಗಲಿ ಅಂತೀವಿ ಆ ಜಗಲಿ ಸುತ್ತ ಒಂದು ತಡಿಕೆ ಕಟ್ಟಿದ್ದಾರೆ ಬಿದಿರಿನ ತಡಿಕೆ ಮಣ್ಣು ಹಾಕಿ ಮೇಲೆ ಸಗಣಿಯಿಂದ ಸಾರಿಸಿ ಚಾಪೆ ಥರ ಮಾಡಿ ಕಟ್ಟಿದ್ದಾರೆ ಯಾಕೆಂದ್ರೆ ಮುಂದೆ ರಾಮಕೃಷ್ಣ ರೂಮ್ ಇದೆ ಅಲ್ಲಿ ಅಂತ ರಾಮಕೃಷ್ಣ ಕೋಣೆ ಉತ್ತರ ಭಾಗದ ಭಾಗಲ್ ತೆಗೆದ್ರೆ ಇದು ಕರೆಕ್ಟಾಗಿ ನವತ್ ಖಾನೆಗೆ ಎದುರಿಗೆ ಬರ್ತದೆ ಶಾರದಾ ಮಾತೆಗೆ ಆಸೆ ರಾಮಕೃಷ್ಣನ ನೋಡಬೇಕು ಅಂತ ಯಾರ್ಯಾರೋ ಬರ್ತಾರೆ ಎಲ್ಲೆಲ್ಲಿಂದೋ ಬರ್ತಾರೆ ಅವ್ರ ಮುಂದೆ ಮಾತಾಡ್ತಾರೆ ಹಾಡು ಹಾಡ್ತಾರೆ ಕುಣಿತಾರೆ ರಾಮಕೃಷ್ಣರು ತಾ ನೋಡಬೇಡವಾ ನೋಡೋಕ್ಕೆ ಸಮಯ ಇಲ್ಲ ಆಕೆಗೆ ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಎಷ್ಟು ಒಂಚೂರು ಪುಸ್ ಅಡುಗೆ ಮಾಡಬೇಕು ಅವ್ರ ಮೈ ಮೈಗೆ ಎಣ್ಣೆ ಹಚ್ಚಬೇಕು ರಾಮಕೃಷ್ಣ ಸ್ಥಾನಕ್ಕೆ ಹೋಗುವಾಗ ಅವ್ರು ಬರೋ ಅಡುಗೆ ಮಾಡಿಡಬೇಕು ಊಟಕ್ಕೆ ಕೊಡಬೇಕು ಅದಾದಮೇಲೆ ಮತ್ತು ಮಧ್ಯಾಹ್ನ ಏನಾದರೂ ವ್ಯವಸ್ಥೆ ಮಾಡಬೇಕು ಗೆಸ್ಟ್ ಬರ್ತಾರೆ ಅವರಿಗೆಲ್ಲ ತಯಾರು ಮಾಡಬೇಕು ಅದರಲ್ಲಿ ಸ್ಪೆಷಾಲಿಟಿ ಬೇರೆ ರಾಮಕೃಷ್ಣದ್ದು ಅವನಿಗೆ ಖಾರದ ಅಡುಗೆ ಮಾಡಬೇಕು ಅವನಿಗೆ ನರೇನ್ ಬರ್ತಾನಲ್ಲ ನರೇಂದ್ರ ಸಪ್ಪಗಿನ ಊಟ ಇಷ್ಟ ಆಗಲ್ಲ ಅವನಿಗೆ ಸ್ವಲ್ಪ ಖಾರ ಹಾಕಿ ಮಾಡು ಅವನು ಚಪಾತಿ ಮಾಡು ಎಲ್ಲ ವೆರೈಟಿ ಬೇರೆ ಅಷ್ಟೆಲ್ಲ ಮಾಡಬೇಕು ಪಾಪಕ್ಕೆ ಒಂದು ಚೂರು ಸ್ನಾನಕ್ಕೆ ಜಾಗ ಇಲ್ಲ ಕೈ ತೊಳ ಮುಖ ತೊಳ್ಕೊಳ್ಳೋಕ್ಕೂ ಆಗೋಲ್ಲ ಗಂಗಾ ನದಿಗೆ ಹೋಗಬೇಕು ಮತ್ತು ಹೋದರೆ ಆಕೆ ಪಾಪ ಬೆಳಗ್ಗೆ ಮೂರು ಗಂಟೆಗೆ ಹೋಗಿ ಸ್ನಾನ ಮಾಡಿ ಬರಬೇಕು ಮೊದಲೇ ಸಂಕೋಚ ಸ್ವಭಾವ ಹೆಣ್ಮಗಳು ಮೂರು ಗಂಟೆಗೆ ಯಾರೂ ಇಲ್ದಾಗ ಗಾಲಿ ಆಟಕ್ಕೆ ಘಾಟಕ್ಕೆ ಹೋಗಿ ಸ್ನಾನ ಬರಬೇಕು ಹೀಗೆ ದುಡ್ತಾ 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 ಇದ್ದಾಗ ಅಡುಗೆ ಮನೆ ಅಂದರೆ ಇಲ್ಲಿ ಆ ಎಂಟು ಬೈ ಎಂಟು ರೂಮ್ ಇದೆಯಲ್ಲ ಅಡುಗೆ ಅಂದರೆ ಸ್ಟೇರ್ ಕೇಸ್ ಇದೆ ಮ್ಯಾಲೊಂದು ಮೆಟ್ಲಿದ್ದಾವೆ ಆ ಮೆಟ್ಲಿನ ಕೆಳಗಿನ ಜಾಗ ಇದೆಯಲ್ಲ ಅದೇ ಅಡುಗೆ ಮನೆ ನೀವು ಅನ್ಕೋಬೇಕು ರಾಮಕೃಷ್ಣ ಪರಮಹಂಸರು ಹೆಂಡ್ತಿ ಬದುಕೋದಾ ಇದು ಹಿಂಗಿರ್ಬೇಕಾ ಆದ್ರೆ ನನಗನ್ಸೋ ಮಟ್ಟಿಗೆ ಅದು ಹಾಗಿದ್ದಾಗಲೇ ಮನಸ್ಸು ತಯಾರಾಗ್ತದೇನೋ ಅನಿಸ್ತು ಆ ಥರ ಬದುಕ್ತಾರೆ ಆ ಜೊತೆಗಿದ್ದವ್ರು ಹೇಳ್ತಾರೆ ಎದರ ಬದರ ಇದ್ದಾರೆ ಇಪ್ಪತ್ತೈದು ಅಡಿ ದೂರದಲ್ಲಿದ್ದಾರೆ ಒಬ್ಬೊಬ್ಬರು ಮಾತಾಡ್ಸ್ಕೊಂದೊಂದು ತಿಂಗಳಾಗಿಬಿಡುತ್ತಂತೆ ಮಾತಾಡ್ಸ್ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ಊಟ ತೊಗೊಂಡು ಹೋಗಿ ಕೊಡಬೇಕು ಅವರಿಗೆ ಊಟ ಆಗೋ ತನಕ ಮುಂದೆ ಕೊಡೋರು ಕೂತು ಮಾತಾಡ್ಸಿದ್ರಂತೆ ಶಾರದಾ ಮಾತೆ ಮಾತಾಡಿಸ್ಬೇಕು ಅವ್ರನ್ನ ರಾಮಕೃಷ್ಣ ಯಾಕೆ ಮಾತಾಡಿಸ್ಬೇಕು ಅಂದರೆ ಸಡನ್ ನನಗೆ ಭಾವ ಸಮಾಧಿ ಹೋಗ್ಬಿಟ್ಟರೆ ಊಟ ಇಲ್ಲೇ ಇಲ್ಲ ಅವ್ರು ಹೋಗ್ಲಾರ್ದಂಗೆ ದೇವದೇವಿಯರ ಬಗ್ಗೆ ಮಾತಾಡದೇನೆ ಸಾಮಾನ್ಯ ವಿಷಯದ ಬಗ್ಗೆ ಮಾತಾಡಿಕೊಂಡು ಆದಷ್ಟು ಅವ್ರನ್ನ ಇಟ್ಕೊಂಡು ಭಾವ ಸಮಾಧಿಗೆ ಹೋಗ್ಲಾರ್ದಂಗೆ ಊಟ ಮಾಡಿಸ್ಬೇಕು ಒಂದೊಂದು ಸಲ ಊಟ ತೊಗೊಂಡು ಹೋದಾಗ ಯಾರು ಬೇರೆ ಹೆಣ್ಮಕ್ಳು ಬರ್ತಿದ್ರು ನಾನು ಕೊಡ್ತೀನಿ ಕೊಡಿ ಗುರುಗಳಿಗೆ ಏನು ತೊಗೊಂಡು ಹೋಗ್ಬಿಡೋರು ಅದು ಅವಕಾಶ ತಪ್ಪು ಹೋಗ್ಬೇಕು ಎಷ್ಟೋ ಸಲ ಶಾರದಾ ಮಾತೆ ಅನ್ಕೋತಿದ್ರಂತೆ ಬಹುಶಃ ನನಗೆ ದಿನ ಅವ್ರಿಗೆ ಊಟ ಕೊಡುವಂಥ ಭಾಗ್ಯ ಇಲ್ಲ ನನಗೆ ಸಿಕ್ಕಾಗ ಸಾಕು ಅಷ್ಟು ಸಿಕ್ಕರೆ ಸಾಕು ಅಷ್ಟರಲ್ಲಿ ತೃಪ್ತಿ ನೋಡಿ ಅವರಿಗೆ ಒಂದು ಸಲ ಸಿಕ್ತಲ್ಲ ಸಾಕು ಅನ್ನೋದು ಮಾತಾಡಿಸೋದು ಅವ್ರ ಜೊತೆ ಹೇಳ್ತಿದ್ರಂತೆ ಎರಡೆರಡು ತಿಂಗಳು ಕೂಡ ಮಾತಾಡೋಕ್ಕಾಗಿಲ್ಲ ಎಷ್ಟೋ ಸಲ ಅವರಿಗೆ ಅವ್ರು ಮಾತಾಡೋದು ಕೇಳಬೇಕು ಅಂತ ಈ ಸಣ್ಣ ಮಕ್ಕಳು ಮಾಡ್ತಾರೆ ನೋಡಿ ಈ ಚಾಪೆಗೆ ಒಂದು ತೂತ್ ಹಾಕ್ಕೊಂಡಿದ್ರು ಒಳಗಡೆ ಅವರು ಒಂದು ತೂತು ಮಾಡಿದರು ಅದ್ರ ಮೂಲಕ ನಿಂತು ಹಿಂಗೆ ನೋಡಬೇಕು ಅವರು ಹೊರಗಡೆ ಹೋಗಕ್ಕೆ ನಾಚಿಗೆ ಆವಾಗೆಲ್ಲ ಸಂಪ್ರದಾಯ ಇತ್ತಲ್ಲ ಹೆಣ್ಮಕ್ಳು ಹೆಂಗೆ ಬರಬಾರ್ದು ಅಂಥೇಳಿ ನೂರಾರು ಜನ ಕೂತ್ಬಿಡೋರು ಎಲ್ಲ ರಾಮಕೃಷ್ಣನ ಸುತ್ತ ಅವ್ರು ಹಾಡು ಹಾಡಬೇಕು ಮಾತಾಡಬೇಕು ಖುಷಿಯಾಗಿರಬೇಕು ಇವ್ರು ನೋಡಬೇಕಾದ್ರೆ ಏನು ಮಾಡಬೇಕಂದ್ರೆ ಇವರು ಮತ್ತು ಲಕ್ಷ್ಮಿ ಅಂತಿದ್ಲಲ್ಲ ಇವರು ಅಣ್ಣನ ಮಗಳು ಅಲ್ಲೊಂದು ತೂತು ಮಾಡಿದ್ರಂತೆ ಅಡಿಕೆಗೆ ತೂತ್ ಮಾಡಿ ಹಿಂಗೆ ನೋಡ್ತಾ ಇದ್ರಂತೆ ಅವ್ರು ಹಾಡೋದನ್ನು ನೋಡೋದು ನಿಂತು ನಿಂತು ಕಾಲು ನೋವಾಗಲ್ಲೇನು ರೀ ಚಾನ್ ಸಿಕ್ಕರೆ ಸಾಕು ನಿಂತ್ಕೊಳ್ಳ್ದು ಹೋಗೋದು ಕಾಲು ನೋಯಿಸೋದು ಅದು ಹೇಳ್ತಿದ್ರಂತೆ ಏನು ಮಾಡೋದು ಅಂತ ಆದರೆ ರಾಮಕೃಷ್ಣರು ಗೊತ್ತಿತ್ತದು ಆ ಹೃದಯ ಹೇಳೋರಂತೆ ಹೃದಯ ನೋಡೋ ನಿಮ್ಮ ಚಿಕ್ಕಮ್ಮ ಭಾಳ ನಮ್ಮನ್ನು ಗಮನಿಸ್ತಾ ಇದ್ದಾರೆ ತೂತು ಇದೆ ತಡಿಕೆದು ಅಂದರೆ ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ ತಡಕೆ ತೂತು ಇದೆ ಅಂತ ಅದಕ್ಕೆ ಅವನು ಭಾವ್ದವ್ರವನು ನೀನು ಉತ್ತರ ಬಾಗಲ ಯಾಕೆ ತೆಗೆದಿಡ್ತೀಯಾ ಅದಕ್ಕೆ ನೋಡ್ತಾ ಬಾಗಿಲು ಹಾಕ್ಬಿಡು ಅವನು ಈ ಸೊಲ್ಯೂಷನ್ ಭಾರಿ ಸೊಲ್ಯೂಷನ್ ಇದು ಅವ್ರು ನೋಡಲಿ ಅಂತ ಉತ್ತರ ಬಾಗಿಲ ತೆಗೆದಿಟ್ಟರೆ ಅವ್ರು ನೋಡ್ತಾರಲಂತ ಬಾಗಿಲು ಅವನು ಇಂಥ ವಿಚಿತ್ರ ಐಡಿಯಾಗಳು ಬರ್ತಾವೆ ಕೆಲವರಿಗೆ ಅನ್ ಅನ್ಬಿಲೇಬಲ್ ಐಡಿಯಾಸು ನಾನು ಎಮ್ ಎಸ್ ಸಿ ಮಾಡೋಕ್ಕೆ ಹೋದಾಗ ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ಅಂದರೆ ನೀರಿನ ತೊಂದರೆ ಯಾವಾಗಲೂ ಇರೋದೇ ಅದು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಊರು ಹೊರಗೆ ಅಲ್ಲೊಂದು ಬಾವಿ ಇತ್ತಿತ್ತು ಹಳೇದು ಬಾವಿ ಇತ್ತು ಯಾರ್ದು ಒಂದು ಚೆನ್ನಾಗಿ ನೀರಿತ್ತು ಅದೇ ನೀರಿಂದಾನೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ನೀರು ಬರಬೇಕು ಅವಾಗೆಲ್ಲ ಅಲ್ಲಿ ಪಾಪ ನೀರು ಸಿಗಲ್ಲ ಅಂತ ಹೆಣ್ಮಕ್ಳು ನಾಲ್ಕು ನಾಲ್ಕು ಐದೈದು ಮೈಲ್ ದೂರಿಂದ ತಲೆ ಮೇಲೊಂದು ಸೊಂಟದಲ್ಲೊಂದು ಕೊಡ ಬರಬೇಕು ನೀರು ತೊಗೊಂಡು ಹೋಗೋದಕ್ಕೆ ಇಲ್ಲಿ ನೀರು ಸಿಗುತ್ತಲ್ಲ ಅಂತ ಆ ಬಾವಿಗೆ ಗಡಗಡೆ ಇಲ್ಲ ಎಳ್ಕೊಳ್ಳೋದಕ್ಕೆ ನೀರು ಎಳ್ಕೊಳ್ಳೋದಕ್ಕೆ ಅವ್ರ ಹಗ್ಗ ಕಟ್ಟಿಂಗ್ ಬಗ್ಗೆ ಎಳ್ಕೋಬೇಕು ನಾವು ಇವುಳ್ಳವರು ಹೆದರಿಕೆ ಆ ವಾಚ್ಮನ್ ಒಬ್ಬ ಇದ್ದ ಸರ್ ಎಳ್ಕೋಬೇಕಾರೆ ಬಿದ್ದರೆ ಏನು ಮಾಡೋ ಸರ್ ನೀರೊಳಗೆ ಅವರು ಅವರು ನೀರು ಸಿಕ್ಕರೆ ಸಾಕು ಅಂತ ಇದ್ದರು ಜಗಳ ನನ್ನ ಮೊದಲು ನಾ ಮೊದಲು ನಾವು ಹಗ್ಗ ಎರಡೇ ಇತ್ತು ಜಗಳಾಡ್ತಾಯಿದ್ರು ಗಲ್ಲಬಲ್ಲ ಗಲ್ಲಬಲ್ಲ ಗದ್ಲಾಗೋದು ನಮಗೆಲ್ಲ ಕ್ಲಾಸ್ ಡಿಸ್ಟರ್ಬ್ ಆಗ್ತಿತ್ತು ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಹೋಗಿ ರಿಜಿಸ್ಟ್ರಾರ್ಗೆ ಅವರು ಕೇಳ್ತಿದ್ದು ಏನು ಮಾಡ್ಬೇಕಪ್ಪ ಇದು ಗಲ ಗಲಾಟೆ ತುಂಬ ಆಗ್ತಾಯಿದೆಯಲ್ಲ ಅಂತ ಅವನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಭಾಳ ಬುದ್ಧವಂತ ಅವನು ಅವ್ನು ಹೇಳ್ದಂತೆ ಸರ್ ಬಾವಿ ಮುಚ್ಚಿಸ್ಬೋಣ ಸರ್ ಈ ಕಿರಿಕಿರಿ ಏನು ಬೇಡ ಇದು ಇದೇ ಇದೇ ಐಡಿಯಾ ಇದು ಬಾಗಿಲು ಅಂತಾರಲ್ಲ ಇವ್ರದ್ದು ಬಾವಿ ಇದ್ದದ್ದು ಅದು ಗುಲ್ಬರ್ಗದಲ್ಲಿ ನೀರು ಸಿಗೋದು ಅಪರೂಪ ಸಿಕ್ಕಿದೆ ಬಾವಿಯಲ್ಲಿ ನೀರಿದೆ ಬಾವಿ ಹಾಕಿ ಮುಚ್ಚಬೇಕು ಮತ್ತು ಏನು ಮಾಡೋದು ಸರ್ ಗಲಾಟೆ ಮಾಡ್ತಾರೆ ಅವರು ಅದಕ್ಕೊಂದು ಐಡಿಯಾ ಮಾಡಿದರು ಏನಿಲ್ಲ ಒಂದು ಮೆಶ್ ಹಾಕಿ ಕ್ಲೋಸ್ ಮಾಡೋಣ ಒಂದು ಪಂಪ್ ಹಾಕೋಣ ಒಳಗಡೆ ಪಂಪ್ ಹಾಕಿ ಮೇಲೆ ಬರುತ್ತಲ್ಲ ಉದ್ದ ಪೈಪ್ ತೊಗೊಂಡು ದೂರ ಇಟ್ಟು ಒಂದು ಹತ್ತು ನಲ್ಲಿ ಹಾಕಿ ಕೊಟ್ಟುಬಿಡೋಣ ಪಾಪ ಅವ್ರು ಎಳ್ಕೋಬೇಕಾಕೆ ನೀವು ಆನ್ ಮಾಡಿದಾಗ ಇಷ್ಟರಿಂದ ಇಷ್ಟವರೆಗೂ ಟೈಮು ಅಂತ ಹೇಳು ಬಂದು ತೊಗೊಂಡು ಹೋಗ್ತಾರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಪೈ ಇನ್ನಂಜನಿಗೆ ಅವರು ಈಗ ಎಳ್ಕೊಳ್ಕೊಂದ್ರೆ ಇಲ್ಲಲ್ಲ ನಲ್ಲಿ ಅಲ್ಲಿ ನೀರು ಬರ್ತದೆ ತೊಗೊಂಡು ಹೋಗ್ತಾರೆ ಅಂತ ನಿಜವಾಗ್ಲೂ ಹೆಣ್ಮಕ್ಳು ಆಫೀಸಿಗೆ ಬಂದು ಥ್ಯಾಂಕ್ಸ್ ಹೇಳಿ ಹೋದ್ರು ಪಾಪ ನಾ ಯಾಕೆ ಹೇಳ್ತೀನಿ ಸೊಲ್ಯೂಷನ್ ಇರಬೇಕಾದ್ರೆ ಇವ್ನ ಸೊಲ್ಯೂಷನ್ ಭಾಳ ಚೆನ್ನಾಗಿ ಬಾ ಮುಚ್ಚಿಬಿಡಿ ಅಂತ ಇವೊಂದು ಹಾಗೇನೆ ಹೃದಯಂದು ಆ ತಿರ್ಗಾ ಮೃಗ ನೋಡ್ತಾರ ತಡಿಕೆ ಮೂಲಕ ಬಾಗಿಲು ಹಾಕಿಬಿಡಿ ಉತ್ತರ ಬಾಗಿಲು ಹಾಕಿಬಿಡಿ ಹಾಕ್ಬೇಡ ಹಾಕ್ಬೇಡ ಅಂತ